ಒಂದು ವೇಳೆ ಕ್ಯಾಮಿಲ್ಲೋ ನೀನು ಬೊಹೀಮಿಯಾಕ್ಕೆ ಭೇಟಿ ಕೊಟ್ಟಿ
ಕೂತಿದ್ದೆ, ಆದ್ರೆ ನನ್ನ ಕರಿಯು ನನ್ನನ್ನು ಇಲ್ಲಿಗೆ ಕಾಲು ಬೆಳೆಸುವಂತೆ ಮಾಡಿದ ಹಾಗೆ ನಿನಗೂ ಅಂಥದ್ದೇ ಸಂದರ್ಭ ಒದಗಿ ಬಂದರೆ ಆಗ ನಾನು ಹೇಳಿದ್ದಕ್ಕಿಂತ ಮಿಗಿಲಾಗಿ ನಿನಗೆ ತಿಳಿಯುತ್ತದೆ ನಿಮ್ಮ ಸೀರಿಯಕ್ಕೂ ನಮ್ಮ ಬಹೀಮಿಯಾಕ್ಕೂ ನಡುವೆ ದೊಡ್ಡ ಫರಕ್ಕುಂಟು ಎಂಬುದಾಗಿ. ನಾನು ತಿಳಿದಿರುವಂತೆ ಬರುವ ಬೇಸಿಗೆಯಲ್ಲಿ ನಮ್ಮ ಸಿಸಿಲಿಯಾ ರಾಜ ನಿಮ್ಮ ಬಹಿಮಿಯಾಕೆ ಭೇಟಿ ಕೊಡಲಿಕ್ಕುಂಟು. ಈಗಿನ ನಿಮ್ಮ ಭೇಟಿಗೆ ಮರುಪಾವತಿಯಾಗಿ ಆ ಸಂದರ್ಭದಲ್ಲಿ ನಮ್ಮ ಆತಿಥ್ಯ ಇಲ್ಲಿಗೆ ಹೋಲಿಸಿದರೆ ಕಡಿಮೆ ಎಂದು ಕಂಡು ನಮ್ಮನ್ನು ನಾಚಿಸಲಿದ್ದೇವೆ. ಆದರೆ ನಮ್ಮ ವಿಶ್ವಾಸದಿಂದ ಅದನ್ನು ತುಂಬಿಸಿಕೊಳ್ಳುತ್ತೇವೆ. ಹಾಗೆಲ್ಲ ಹೇಳಬೇಡ. ಖಂಡಿತವಾಗಿಯೂ ನನ್ನ ತಿಳುವಳಿಕೆಯ ಸ್ವಾತಂತ್ರ್ಯದಿಂದಲೇ ಹೇಳುತ್ತಿದ್ದೇವೆ. ಇಲ್ಲಿ ನೀವು ನಮಗೆ ತೋರಿದ ಈ ಅಪರೂಪದ ಸ್ವಾಗತ ವೈಭವಕ್ಕೆ ಅದನ್ನು ಹೊರಡಿಸಲಿಕ್ಕೆ ನಾಲಗೆ ಇಲ್ಲ. ಇಂಥ ಆದರಕ್ಕೆ ನಾವು ಸಾಧ್ಯ ಆಗಲಾರೆ. ಮೊದಲು ನಾವು ನಿಮಗೆ ಮೈ ಮರೆಸುವ ಪಾನೀಯಗಳನ್ನೇ ಕೊಟ್ಟೆವು, ಕೊಟ್ಟು ನಿಮ್ಮ ಇಂದ್ರಿಯಗಳನ್ನೇ ಮಂದಗೊಳಿಸಿ ನಮ್ಮ ಆತಿಥ್ಯದ ಕೊರತೆಗಾಗಿ ನೀವು ಹೊಗಳದಿದ್ದರೂ ಬೈಯದ ಹಾಗೆ ಮಾಡಿಕೊಂಡೆವು. ಸಿಸಿಲಿಯಾ ಎಷ್ಟು ಆದರ ತೋರಿದರೂ ಅದು ಬಹಿಮ್ಯಾಕೆ ಹೆಚ್ಚಾಗುವುದಿಲ್ಲ. ಆ ರಾಜರಿಬ್ಬರು ಗೆಳವೆಯಲ್ಲೇ ಒಗ್ಗೂಡಿ ತರಬೇತಿ ಪಡೆದವರು. ಈಗ ಅವರನ್ನು ಸುತ್ತಿ ಪಡೆದಿರುವ ಪ್ರೀತಿಯ ಬೇರೆ ಅವರನ್ನು ಹರಡುತ್ತಿದ್ದರೆ ಅದು ಸಹಜ ಬೆಳವಣಿಗೆ. ಅವರಿಬ್ಬರ ಅಧಿಕಾರಗಳು ಪ್ರಭುತ್ವದ ಅಗತ್ಯತೆಗಳು ಪರಿಪಕ್ವಗೊಂಡು ಅವರಾಡುವ ನಾಡನ್ನು ಬೇರೆ ಬೇರೆಯಾಗಿ ಪಡೆದಿವೆ ನಿಜ. ಆದರೆ ಅವರ ನಡುವಿನ ರಾಜ ಸಂಬಂಧಗಳು ವ್ಯಕ್ತಿಗತ ಒಡನಾಡದ ಮಿತಿಯನ್ನು ಮೀರಿ ಕೈ ಜೋಡಿಸಿವೆ. ರಾಯಭಾರಿಗಳ ಸಾಂಗತ್ಯದಲ್ಲಿ ಓರೆಗಳ ಓಡಾಟದಲ್ಲಿ ಮತ್ತು ಉಡುಗೊರೆಗಳ ವಿನಿಮಯದಲ್ಲಿ ಅವು ಬೆಸಿಗೆಗೊಂಡಿವೆ. ಹಾಗಾಗಿ ಬೇರೆ ಇದ್ದು ಅವರಿಬ್ಬರು ಒಟ್ಟಿಗಿದ್ದಾರೆ, ದೂರವಿದ್ದು ವಿಲಾಯಿಸಿಕೊಂಡಿದ್ದಾರೆ. ಆ ವಿರುದ್ಧ ಮಾರ್ಗಗಳ ಬೆನ್ನೇರಿಯು ಪರಸ್ಪರ ಆಲೋಚಿಸಿಕೊಂಡಿದ್ದಾರೆ. ಸ್ವರ್ಗವು ಸದಾ ಅವರ ಸಂಬಂಧವನ್ನು ಮುನ್ನಡೆಸಿದೆ. ನಿಜ, ಈ ಜಗತ್ತಿನ ಯಾವ ಆಸೆ ಅಸೂಯೆಯು ಈ ಸಂಬಂಧಕ್ಕೆ ಕುತ್ತು ತರಲಾರದು. ಮರುಪಾವತಿಯಾಗಿ ಅವರು ಬಿಟ್ಟುಕೊಳ್ಳಿ.
ಬಿಸಿ ನುಡಿಯ ಜಲ ಅಂಗಗಳೆಲ್ಲ ನನ್ನ ಮನದೊಳಗೆ ಗುರಿಯನ್ನು ನೆನಪಿಸುತ್ತಿದೆ.
ನನ್ನ ಎದೆಯನ್ನು ಸುಡುತ್ತಿದೆ. ಮ್ಯಾಗ್ನಸ್ ಮಗನೇ, ನೀನು ನನ್ನ ಮನೆಯಾದ ನಿಜ ಮುದ್ದುಬಿಡಿ. ನಿನ್ನ ಕೊಳಕು ಮೂಗು ನಮಗೆ ನೋಡಿಕೊಂಡು ಮೂಗಿನ ಪುಡಿ ಹೆಚ್ಚು ಎನ್ನುತ್ತಾರಲ್ವೇ, ಮೂಗಂತ ಸ್ವಚ್ಛವಾಗಿ ಬಂದಿರಬೇಕು ಮಗನೇ. ಇಲ್ಲದಿದ್ದರೆ ನಾವು ವಾಸನೆಗಳನ್ನು ಗ್ರಹಿಸುವುದಾದೇ ಮತ್ತೆ ಅದು ಅಲ್ಲಿ ಮತ್ತಷ್ಟು ಕೈ ಕೈ ಮಿಲಾಯಿಸುವ ಕರಾಮತ್ತು ನಡೆಯುತ್ತಿದೆ. ವಾಸಕಾರ, ನಿನ್ನ ನೀಲಿ ಕಣ್ಣುಗಳಲ್ಲಿ ಒಮ್ಮೆ ಸುತ್ತಲೂ ಪರಾಮರಿಸಿ ಹೇಳು. ಈ ಆಟದ ಪಾಠ ಪ್ರೀತಿ ಇಲ್ಲದ ವೇಗ, ಬಯಕೆಗಳ ಪಾಠ ಭಾವನೆಗಳ ಓಟ, ಇವೆಲ್ಲವೂ ಆತ್ಮಕ್ಕೆ ಕಚ್ಚುವ ಹಲ್ಲುಗಳು, ಕನಸಿನಲ್ಲಿ ಕಾಡುವ ಮುಳ್ಳುಗಳು, ಅಲ್ಲವೇನು ಇವು ನನ್ನ ಮಿದುಳನ್ನೇ ನುಂಗಿ ನೋಡಿಯುತ್ತಿವೆ, ನನ್ನ ಹುಬ್ಬುಗಳನ್ನು ಗಂಟಾಗಿ ಹೆಳೆಯುತ್ತಿದೆ. ನಿನ್ನ ಮಾತಿನ ಅರ್ಥವೇನು ಸುಸೀನಿಯ? ಆತ ಚಂಚಲಗೊಂಡಂತೆ ಕಾಣುತ್ತಿದ್ದಾನೆ. ಕುಶಲ ತಪ್ಪಿದ ಸಹೋದರ, ನಿನ್ನ ಹುಬ್ಬುಗಳಲ್ಲಿ ಚಿಂತೆ ಹೋಗಿರುವಂತೆ ಕಾಣುತ್ತಿದೆ, ಬೇಸರವಾಗಿ ಬೆಳೆಯುತ್ತಿದ್ದರು. ಹಾಗೇನಿಲ್ಲ, ನಾನು ಯೋಚಿಸುತ್ತಿದ್ದೇನೆ ಹೇಗೆ ಈ ಪ್ರಕೃತಿ ತನಗೆ ಅರಿವಿಲ್ಲದಂತೆ ತನ್ನ ವಿಕೃತಿಯನ್ನು ಹೊರಹಾಕುತ್ತದೆ, ಹೇಗೆ ಅದರ ದುರ್ಬಲತೆಯು ಜಗಜ್ಜಾಹಿರಿಕೊಂಡು ಗಟ್ಟಿ ಮನಸ್ಸುಗಳು ನಗುವಂತೆ ಹಾಸ್ಯಾಸ್ಪದಗೊಳ್ಳುತ್ತದೆ ಎಂದು. ಮತ್ತೆ ಈ ನನ್ನ ಕುಮಾರನ ಮುಖ ನೋಡಿದರೆ ನನ್ನ ಮನ 23 ವರ್ಷಗಳಷ್ಟು ಹಿಂದೆ ಕೊಡುತ್ತದೆ. ಇಂಥ ದಿರಿಸತೊಟ್ಟಿರಲ್ಲ ನನ್ನ ಹೇಳಿಕೆಯನ್ನು ನೆನಪಿಸುತ್ತದೆ. ಸಹೋದರ, ನಾವು ಈ ಕುಮಾರನನ್ನು ಹಚ್ಚಿಕೊಂಡಂತೆ ನೀನು ನಿನ್ನ ಮನೆಯೊಡನೆ ಇರು. ಏನು ಖಂಡಿತವಾಗಿಯೂ ಮನೆಯಲ್ಲಿದ್ದರೆ ನನಗಾತ ನನ್ನೆಲ್ಲ ಕೆಲಸಗಳ ಕೇಂದ್ರ, ನನ್ನೆಲ್ಲ ಉಲ್ಲಾಸದ ಚಿಲುಮೆ, ನನ್ನ ವಿಚಾರಗಳ ವಸ್ತು, ಒಮ್ಮೊಮ್ಮೆ ಆತ ನನ್ನ ಜಿಗಿರಿ ದೋಸ್ತು, ಮತ್ತೊಮ್ಮೆ ಶತ್ರು, ನನ್ನಲ್ಲಿ ಆಶ್ರಿತ, ನನ್ನ ಸಲಹಾ, ನನ್ನ ಕಾರುಬಾರಿ ಎಲ್ಲವೂ ಆತ. ನನ್ನ ಈ ರಾಜಪುತ್ರನು ನಮಗೆ ಹಾಗೆ ಇದ್ದಾನೆ. ಈಗ ನಾವಿಬ್ಬರು ತುಸು ದೂರ ಒಟ್ಟಿಗೆ ಓಡಾಡ ಬಯಸುತ್ತೇವೆ ಮತ್ತು ನಿಮ್ಮಿಬ್ಬರ ಹೆಜ್ಜೆಯನ್ನು ನಿಮಗೆ ನಿರ್ಧರಿಸಲು ಬಿಡುತ್ತೇವೆ. ಹರ್ಮಿಯ, ನೀನು ನಮ್ಮನ್ನು ಎಷ್ಟು ಪ್ರೀತಿಸುವೆ ಎಂಬುದನ್ನು ಈ ನನ್ನ ಮಿತ್ರನ ಆತಿಥ್ಯದಲ್ಲಿ ತೋರಿಸು. ಸಿಸಿರಿಯಲ್ಲಿ ಬೆಳೆಯುವ ಪ್ರೀತಿಯ ವಸ್ತುಗಳೆಲ್ಲ ಆತನ ಆತಿಥ್ಯಕ್ಕೆ ಸೋವೆಯಾಗಿ ಹೋಗಲಿದೆ. ನೀವು ಬಯಸಿದಂತೆ ಇದೇ ಉದ್ಯಾನವನದಲ್ಲಿ ನಾವು ಅಡ್ಡಾಡುತ್ತಿರ್ತೇವೆ, ಅಲ್ಲಿ ನಿಮ್ಮ ಸೇವೆಗೆ ನಾನು ಬರಲೇನು. ಬೇಡ, ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಬಹುದು. ಎಲ್ಲಾದರೂ ಇರಿ, ನಿಮ್ಮನ್ನು ಕಾಣಬೇಕೆಂದಾಗ ನಾನೇ ಹುಡುಕಿಕೊಂಡು ಬರುತ್ತೇನೆ. ಹೋಗಿ. ನಾನು ಮನೆಯನ್ನು ಹೇಗೆ ಕಚ್ಚಿಸುತ್ತೇನೆ ಎಂಬುದು ಮಾತ್ರ ಯಾರಿಗೂ ತಿಳಿಯಲ್ಲ. ನಡೆಯಲಿ ನಡೆಯಲಿ. ಅಲ್ಲೋ, ಕೊಕ್ಕಿಗೆ ಕೊಕ್ಕು ಕೂಡಿಸುವ ಹಕ್ಕಿಗಳ ಹಾಗೆ ಹೊರಟಿದ್ದಾನೆ. ತೋಳಿ ತೋಳು ಸೇರಿಸಿ ಆತ ಹೆಂಡತಿ ಹಿಡಿದಂತೆ ಹಿಡಿದಿದ್ದಾನೆ. ಆಕೆಯು ಪ್ರೀತಿಯ ಗಂಡನಿಗೆ ಒಲಿದಂತೆ ವಾಲಿಕೊಂಡಿದ್ದಾಳೆ. ಏಳುತ್ತ ಕಂಡಕ್ಕೂ ಮೊಳದಂತ ಬೆಳೆದೀಗ ಎರಡು ತಲೆ ಹಾವಾಗಿ ಕಚ್ಚಿ ಬರುತ್ತಿದೆ. ಹೋಗು ಮೇಲೆ ಆಟವಾಡಿಕೋ, ನಿನ್ನ ಅಮ್ಮನೂ ಆಟವಾಡುತ್ತಿದ್ದಾಳೆ, ನಾನು ಆಟ ಕಟ್ಟಲಿಕ್ಕೆ ಸಿದ್ಧನಾಗಿದ್ದೇನೆ. ನನ್ನ ಈ ಆಟವನ್ನ ಲೋಕವೆಲ್ಲ ಕಂಡದ್ದಾದರೆ ಅವರೆಲ್ಲ ಶಿಳ್ಳೆಗಳು ಈ ಪಾತ್ರವನ್ನು ನೇಪಥ್ಯ ಕಟ್ಟಲಿದ್ದಾರೆ. ಇದಕ್ಕಿಂತ ಮೊದಲು ಕೂಡ ಲೋಕದಲ್ಲಿ ಜಾರಿಯಲ್ಲಿದ್ದರು, ಅವರಿಗೆ ಜಾರಪತಿಯಲ್ಲಿ ಇದ್ದರು, ಈಗಲೂ ಈ ಕ್ಷಣ ಕೂಡ ಕೆಲವು ಗಂಡಸರಿದ್ದಾರೆ. ತಮ್ಮ ಹೆಂಡತಿಯ ಕೈ ಹಿಡಿದು ನಡೆಯುವ ಅವರಿಗೆ ತಮ್ಮ ಬೆನ್ನ ಹಿಂದೆ ಬೀಗ ಹೊಡೆದದ್ದು ಕಾಣುವುದೇ ಇದೆ. ತಮ್ಮ ಕೊಳದಲ್ಲಿ ನೆರೆಯ ಗಾಳ ಇರಿಸಿದ್ದು ಗೊತ್ತಾಗುವುದಿಲ್ಲ. ನೆರೆಹೊರೆಯ ವಾರ್ನಗೆ ಅಣ್ಣಂದಿರು ಒಂದೆಂತೋ ಇಂದೂ ಇದ್ದಾರೆ. ಇಷ್ಟರ ಮಟ್ಟಿಗೆ ಸಂತೋಷ. ಈ ಲೋಕದಲ್ಲಿ ಬೀಗ ಒಡಿಸಿಕೊಂಡಾದ ನಾನು ಒಬ್ಬನೇ ಅಲ್ಲ, ಜಾರೆ ಬಿಟ್ಟಿರ ಅಂಥ ಗಂಡಂದಿರೆಲ್ಲರೂ ಹತಾಶರಾದರೆ ಆಗ ಈ ಲೋಕದ ಹತ್ತರನ್ನೊಂದು ಪಾಲೇ ಕೂತ
ಇಲ್ಲ. ಗ್ರಹಗತಿಯಿಂದಲೇ ಹುಟ್ಟುವ ಮನೋವಿಕಾರ ಇದು. ದಿಕ್ಕು ದಿಕ್ಕಿಗೆ ಹೋಗಿ ಹರಡಿರುವ ಈ ಮಾಯೆ ಯಾವ ತಡೆಯೂ ಇಲ್ಲ. ಯಾವ ಗ್ರಂಥವನ್ನು ನೀವು ಹೋಗದಂತೆ ಕಾಪಾಡುವುದು ಸಾಧ್ಯವಿಲ್ಲ. ಯಾರು ಯಾರು ಹುಡುಕುವ ಹಲವು ಸಾವಿರ ಜನಕ್ಕೆ ಈ ರೋಗ ಉಂಟು, ಆದರೆ ಉಂಟೆ ಮರಿ. ಇದು ಅಪಾಯದ ಮಾರ್ಗ. ಅದು ನಿಜವಿದ್ದೀತು, ಆದರೆ ನಾನು ಹೇಳಿದ್ದು ಸತ್ಯ ಅಲ್ಲ. ಅದು ಸತ್ಯವಲ್ಲ, ಅದು ಸತ್ಯ.
ಸತ್ಯಗಾರ ಅನಿಲ ನಿನ್ನನ್ನು ನಾನು ದ್ವೇಷಿಸುತ್ತೇನೆ. ನೀನು ಸತ್ಯಗಾರನಂತೆ ಅಲ್ಲ, ಕಂದು ಕ್ಷುದ್ರ ಕದೀಮ ಮೂರ್ತಿ ದುರಾಮ. ಒಳಿತು ಕೇಳುತ್ತಗಳ ನಡುವೆ ಬೇಲಿಯ ಮೇಲೆ ಕುಳಿತು ಯಾವ ಕಡೆಯೂ ವಾರಲಾಗದ ಶ್ರೀಕಾಂತಿ, ನನ್ನ ಹೆಂಡತಿ ಮನಕ್ಕೆ ತಾಗಿದ ಈ ಬೇನೆ ದೇಹಕ್ಕೂ ತಾಗಿದ್ದರೆ ಆಕೆ ಒಂದು ಗಂಟೆ ಇವರು ಕುಳಿಯುತ್ತಿರಲಿಲ್ಲ. ಅಂಥ ಮೇಲೆ ಹತ್ತಿದ್ದಾದರೆ ಬೇನೆ ಹರಿಸಿದ್ದವನು ಆದರೆ ಆ ಮೋಹಿನಿಯಾದರೆ ಒಮ್ಮೆ ನನ್ನ ಸೇವಕರೆಲ್ಲರೂ ಕುರುಡಾಗದೆ ಇದ್ದು ನನ್ನ ಒಳಿತಿನ ಜೊತೆಗೆ ತಮ್ಮ ಒಳಿತನ್ನು ಬಲ್ಲವರಾಗಿದ್ದ ಪಕ್ಷದಲ್ಲಿ ಇಷ್ಟರಲ್ಲಾಗಲಿ ನಮ್ಮೆಲ್ಲರಿಗೆ ಕಂಟಕ ಪ್ರಾಯವಾಗಿದ್ದ ಆ ಕಳಂಕವನ್ನು ನಿವಾರಿಸಿ ಹಾಕುತ್ತಿದ್ದರು. ಉದಾಹರಣೆಗೆ ನೀನು ಆತನ ಓರಿಗೆ ಮದ್ಯಪಿಸುವಾತ, ನೀನು ಇಷ್ಟರಲ್ಲಾಗಲಿ ಅವನ ಮದ್ಯಕ್ಕೆ ಮದ್ದು ಬೆರೆಸಿ ನನ್ನೆದೆಗೆ ಮದ್ದು ನೀಡುತ್ತಿದ್ದೆ. ತಮಗಾಗಿ ನಾನು ಏನು ಬೇಕಾದರೂ ಮಾಡಿ, ಆದರೆ ಕೆಡುಕು ಮತ್ತನ್ನು ಬೆರೆಸುವ ಬದಲು ಮತ್ತಿನ ಮದ್ದಿನಿಂದ ಮನಸ್ಸನ್ನು ಕಲಿಸಿಯೇನು. ಆದರೆ ರಾಣಿಯವರನ್ನು ಕುರಿತ ನಿಮ್ಮ ಆರೋಪವನ್ನು ನಾನು ಒಪ್ಪಲಾರೆ. ಸಾಮ್ರಾಜ್ಯಕ್ಕೆ ಗೌರವ ತರುವ ಅವರ ವ್ಯಕ್ತಿತ್ವಕ್ಕೆ ನನ್ನ ಗೌರವ ಉಂಟು. ಮತ್ತೆ ನಿಮ್ಮ ಮೇಲೆ ನನ್ನ ಬಗ್ಗೆ ಗೌರವ ಉಂಟು ಹೇಳುವ ಮೊದಲು ಪ್ರಶ್ನೆ ಮಾಡಿದ್ದು ಕಾರಣವಿಲ್ಲದೆ ಇಂಥ ಗೋಜಿನೊಳಗೆ ನನ್ನನ್ನು ಸಿಕ್ಕಿಸಿಕೊಳ್ಳಲಿಕ್ಕೆ ನನ್ನ ತಲೆಗೆಟ್ಟಿದೆಯೇನು? ನನ್ನ ಮನಸ್ಸು ಕೆದರಿದೆಯಾ? ನಿಮ್ಮನ್ನು ನಂಬಬೇಕು, ನಂಬುತ್ತೇನೆ. ಮತ್ತು ನಾನು ಬೊಹೀಮಿಯಾದ ದೊರೆಯನ್ನು ನಿವಾರಿಸುತ್ತೇನೆ. ದೊರೆಯನ್ನು ಆ ಬಳಿಕ ನೀವು ರಾಣಿಯೊಳಗೆ ಎಂದಿನಂತೆಯೇ ವರ್ತಿಸಬೇಕು. ನಿಮ್ಮ ಮಗನ ಸಲುವಾಗಿ ಅದು ಆಸ್ಥಾನ ಆಸ್ಥಾನಗಳಾಗಿ ಹಬ್ಬುವ ವದಂತಿಗಳಿಗೆ ತಡೆಯೊಡ್ಡಬೇಕು. ಈಗಾಗಲೇ ನಾನು ಮಾಡಬೇಕೆಂದು ನಿರ್ಧಾರ ಮಾಡಿರುವುದನ್ನೇ ನೀನೀಗ ಸಲಹೆಯಾಗಿ ನನ್ನ ಮುಂದಿಟ್ಟಿದೆಯಾ? ಆಕೆಯ ಚಾರಿತ್ರ್ಯಕ್ಕೆ ಕುಂದಾಗುವಂತೆ ನಾನು ಮಾಡುವುದಿಲ್ಲ. ಹಾಗಿದ್ದರೆ ಹೊರಗೆ ಬಿಡು. ಹಬ್ಬದ ದಿನ ಪಿತೃ ಮಿತ್ರರನ್ನು ಕಾಣುವ ಸ್ವಚ್ಛ ವೈದ್ಯರುಗಳ ಹತ್ತು ಆಸ್ಥಾನದ ಸಾವರ್ತಿಸಿ. ಹಾಗೆ ನಿಮ್ಮ ರಾಣಿಯವರೊಡನೆ ಕೂಡ ನಾನು ಅವನ ಮಧ್ಯ ಹರಿಸುವ ಆಪ್ತ ಸೇವಕ. ಮಾತು ಕೊಟ್ಟ ಕೆಲಸಗಳೆಲ್ಲವನ್ನೂ ನಾನು ಮಾಡುತ್ತೇನೆ. ಹಾಗೆಯೇ ಆಗಲಿ. ಮತ್ತೆ ಈ ಕೆಲಸವನ್ನು ನೀನು ಮಾಡಿದ್ದೆ ಹೌದಾದರೆ ನನ್ನ ಹೃದಯದ ಅರ್ಥ ನಿನ್ನದು. ಒಮ್ಮೆ ಮಾಡಿದವಾದರೆ ನಿನ್ನ ಹೃದಯದ ಅರ್ಥವನ್ನೇ ನೀನು ಕಳೆದುಕೊಳ್ಳುತ್ತೀಯ. ನನ್ನನ್ನು ಕಂಡೊಳಗೆ ನಿನ್ನ ಮುಖ ಆತಂಕ
ತಮ್ಮಿಂದಲೇ ಹುಟ್ಟಿದ ಆ ರೋಗ ತಮಗಿಂದೂ ತಾಗಿಲ್ಲ. ನನ್ನಿಂದ ಹುಟ್ಟಿದ ರೋಗ ನನಗಿಂದ ತಾಗಿಲ್ಲ, ಅದನ್ನೇ ನೀವು ವಿವರಿಸಬೇಕು ಕ್ಯಾಮಿಲ. ನನ್ನತ್ತ ಸಾಗಿ ಬರುತ್ತಿರುವ ಈ ಬಿಡುಗಿನ ಪರಿಹಾರ ಏನು? ಅದು ಈಗ ಯಾಕೆ ಬರುತ್ತಿದೆ? ಹೇಗೆ ಬರಿಸಲಾಗುತ್ತದೆ? ಅದನ್ನು ತಪ್ಪಿಸಿಕೊಳ್ಳುವ ಬಗ್ಗೆ ಅದಿಲ್ಲ. ತಪ್ಪಿಸಲಾಗದಿದ್ರೆ ಅದನ್ನು ಬರಿಸುವುದಾದ್ರೆ ಹೇಗೆ ಹೇಳುತ್ತೇನೆ ಪ್ರಭು. ನಾನು ಗೌರವಿಸುವ ಆ ಮಹಾನೆಯೇ ನನ್ನೊಂದಿಗೆ ಆಜ್ಞಾ ಗೌರವದ ಇಕ್ಕಟ್ಟಿನಲ್ಲಿ ಸಿಲುಕಿಸಿದ್ದಾರೆ. ಆದ್ದರಿಂದ ನನ್ನ ಉಪದೇಶಕ್ಕೆ ಕಿವಿಗೊಡಿ. ನಾನು ಅದನ್ನು ಹೇಳುವ ಮೊದಲೇ ನೀವು ಅದನ್ನು ಪಾಲಿಸಲಿಕ್ಕೆ ಸಿದ್ಧರಾಗಬೇಕು, ಇಲ್ಲವಾದರೆ ನಾವಿಬ್ಬರು ಈ ಲೋಕಕ್ಕೆ ವಿದಾಯ ಹೇಳಬೇಕು. ಹೇಳು. ನಾನು ನಿಮ್ಮನ್ನು ಕೊಲೆ ಮಾಡಲು ನಿಯುಕ್ತನಾಗಿದ್ದೇನೆ. ಯಾರಿಗೆ? ರಾಜನಿಗೆ. ಆತನಿಗೆ ಹಾಗನ್ನಿಸಿದೆ ಮಾತ್ರವಲ್ಲ, ಹಾಗಂದು ಸಂಪೂರ್ಣ ನಂಬಿದ್ದಾನೆ. ಆತನ ಕಣ್ಣಾರೆ ಕಂಡ ಪ್ರಕಾರ ಆತನ ಬೆಂಬಲದಿಂದಲೇ ಆತನ ರಾಣಿಯನ್ನು ನೀವು ನಿಷಿದ್ಧ ಮಾತ್ರದಲ್ಲಿ ಮುಟ್ಟಿದ್ದೀರಲ್ಲ. ಅಯ್ಯೋ, ನನ್ನ ಶುದ್ಧ ರಕ್ತಕ್ಕೆ ಈಗ ಕೊಡಕು ಕೀರ್ಲೆ ಹೆಸರು ಬೆತ್ತಿಕೊಂಡಿತು. ನನ್ನ ಹೆಸರಿಗೆ ಶೈತಾನ ಛಾಯೆ ಹಾಕಿಕೊಂಡಿತು. ಇದನ್ನು ಹುಟ್ಟಿದ್ದವರು ಹೇಗೆ ಗೊತ್ತಿಲ್ಲ. ಆದರೆ ಬೆಳೆದಿರುವ ಒಂದು ಪಿಡುಗು ಹೇಗೆ ಹುಟ್ಟಿತು ಎಂದು ಯೋಚಿಸುವುದಕ್ಕಿಂತ ಅದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ಚಿಂತಿಸುವುದು ಒಳಿತು. ಆದ್ದರಿಂದ ನಿಮಗೆ ಅಡಬಿಟ್ಟ ಈ ನನ್ನ ಜೀವದ ಮೇಲೆ ಭಾರ ಹಾಕಿ ನನ್ನೊಂದಿಗೆ ಪಲಾಯನ ಮಾಡಿ ನಿಮ್ಮ ಪರಿವಾರಕ್ಕೂ ಸುದ್ದಿ ಮುಟ್ಟಿಸಿ ಅವರು ನಗರ ದ್ವಾರಗಳಿಗೆ ಬರುವಂತೆ ಏರ್ಪಾಡು ಮಾಡುತ್ತೇನೆ. ಇನ್ನು ನಾನು ಇಲ್ಲಿ ಕಳೆದುಕೊಂಡ ನನ್ನ ಭವಿಷ್ಯಗಳೆಲ್ಲವನ್ನು ಮರೆತು ನನ್ನ ಮುಂದಿನ ಭವಿತವ್ಯಗಳನ್ನು ತಮ್ಮ ಸುಪ್ರತೆಗೆ ಸಲ್ಲಿಸುತ್ತೇನೆ. ನಿನ್ನನ್ನು ನಾನು ನಂಬುತ್ತೇನೆ ಕೇಳಿದ. ರಾಜನ ಮುಖದಲ್ಲೇ ಅವನ ಹೃದಯದ ಭಾವ ನೀನಿಗೆ ನನ್ನ ಚಾಲಕ. ಆದರೆ ಈ ಮಾತ್ಸರ್ಯದ ಅಂತಿಮ ಗುರಿ ಅಮೂಲ್ಯ ಜೀವ ಎಂದು ನೋವಿನಿಸಿದೆ. ಹಾಗಾಗಿ ಈ ಮತ್ಸರವು ಅಸಾಧಾರಣೆ ಆಗಿರುತ್ತದೆ ಮತ್ತು ಆತ ಬಲಶಾಲಿ ಆದ ರಾಜ. ಹಾಗಾಗಿ ಮತ್ಸರದಲ್ಲಿ ಅಷ್ಟೇ ಫಲವತ್ತಾಗಿರುತ್ತದೆ. ಹಾಗಿರುವುದರಿಂದ ಸೇಡು ಕೂಡ ಅಷ್ಟೇ ಕೃತವಾಗಿರುತ್ತದೆ. ಇವೆಲ್ಲ ನಿಮ್ಮಲ್ಲಿ ಭಯವನ್ನು ದೀಪಿಸುತ್ತಿದೆ. ನಿಜ, ನಾವಿಲ್ಲಿಂದ ಇಲ್ಲವಾಗುವ ಆ ರಾಣಿಗೆ ಅನುಕೂಲವಿಲ್ಲವಾದರೆ ಆಸ್ಪದವಿಲ್ಲದ ಆತನ ಅನುಮಾನವನ್ನು ತಿಳಿಸುವುದಾದರೆ ನಾವೀಗ ಹೋಗುವುದವಳು. ಬಾಕಿ ಅಲ್ಲಿನವು ನೀನೇ ನನ್ನ ಜೀವದ ಪಾಲಕ, ಜಾತ್ರೆಯ ಚಾಲಕ.
ಇಲ್ಲವಾದರೆ ಈ ವಟ ಹುಟ್ಟುವ ಕಪ್ಪೆಗಳೆಲ್ಲ ಕೇಳಿಬಿಡುತ್ತವೆ. ಹಾಗಿದ್ದಾರೆ ಸರ್, ಇಲ್ಲಿ ಬಾ, ನಾನು ಕಿವಿ ಕೊಡುತ್ತೇನೆ, ನನ್ನ ಕಿವಿಯಲ್ಲಿ. ಆಡಲಿಕ್ಕೆ ಈಗ ಕಾರಣವಿಲ್ಲ.
ಅದು ತಪ್ಪು ತಿಳುವಳಿಕೆ ಎಂಬುದು ನಿಮಗೆ ತಿಳಿದು ದುಃಖವಾಗಲಿ. ನಾನು ಕಳಿಸುತ್ತಿರುವ ಜಾಗಕ್ಕೆ ತಾವೇನು ಮಾಡುತ್ತಿದ್ದೀರಿ ಎಂಬುದು ತಮಗೆ ಅರಿವಿರಲಿ ಸ್ವಾಮಿ. ಇಲ್ಲವಾದರೆ ನ್ಯಾಯವೆಂಬುದು ದೌರ್ಜನ್ಯವಾಗಿ ಬದಲಾಗಿ ಮೂವರು ಮಹನೀಯರನ್ನು ಒಟ್ಟಿಗೆ ಕಾಡಿತು. ರಾಣಿಯವರನ್ನು, ರಾಜಕುಮಾರರನ್ನು, ಸ್ವತಃ ತಮ್ಮನ್ನು. ರಾಣಿಯವರಿಗಾಗಿ ನನ್ನ ಜೀವನನ್ನೇ ಪಣವಿಸಬಲ್ಲೆ. ಅವರ ಚಾರಿತ್ರ್ಯದಲ್ಲಿ ಕುಂದಿಲ್ಲ. ಸ್ವರ್ಗದ ದೃಷ್ಟಿಯಲ್ಲಾದರೆ ತಮ್ಮ ಕಣ್ಣಿನಲ್ಲಾದರೂ ಸರಿ, ಒಮ್ಮೆ ರಾಣಿಯವರದೇ ತಪ್ಪೆಂದು ಸಾಬೀತಾದರೆ ಆಗ ಈ ಲೋಕದ ಎಲ್ಲ ಹೆಣ್ಣು ದೇಹಗಳು ತಪ್ಪಿನ ಮುದ್ದೆಗಳಿಂದ ಸಿದ್ಧವಾದೀತು. ಒಮ್ಮೆ ಅಂಥ ಸನ್ನಿವೇಶ ಬಂದರೆ ನಾನು ನನ್ನ ಹೆಂಡತಿಯನ್ನು ಉಪ್ಪು ದೂರೆ ಕಟ್ಟುವ ಲಾಯದಲ್ಲಿ ಕಟ್ಟಿಟ್ಟು ಆಕೆ ಅಲ್ಲಿಂದ ಅಲುಗಾಡದ ಹಾಗೆ ವ್ಯವಸ್ಥೆ ಮಾಡುತ್ತೇನೆ. ನಿಮ್ಮನ್ನು ನೀವು ಹತವಾಗಿ ಇಟ್ಟುಕೊಳ್ಳಿ. ಕೇಳಿದರೆ ನಾವು ಮಾತಾಡುತ್ತಿರುವುದು ನಿಮಗಾಗಿ ಹೊರತು ನಮಗಾಗಿ ಅಲ್ಲ. ನಿಮ್ಮನ್ನೀಗ ಹಿಡಿದಾಡಿಸುತ್ತಿರುವ ಆ ದುಷ್ಟ ಶಕ್ತಿ ಅದು ನಿಮ್ಮನ್ನೇ ದುರ್ಬಳಕೆ ಮಾಡುತ್ತಿದೆ. ಒಮ್ಮೆ ಏನಾದರೂ ಆ ಶಕ್ತಿ ನನ್ನ ಕೈಗೆ ಸಿಕ್ಕಿದ್ದೆ ಆದರೆ ಹಿಡಿದು ಅಪ್ಪಚ್ಚಿ ಮಾಡಿಬಿಡುತ್ತಿದ್ದೆ. ಸಾಕು, ನಿಲ್ಲಿಸು. ಅಂತ ಹೇಳದಂತಿರುವ ನಿನ್ನ ಈ ಮೂಗಿಗೆ ಈ ವಾಸನೆ ಪಡೆಯಲಾರದು. ಆದರೆ ನಾನಿದನ್ನು ನೇರ ಕಾಣಬಲ್ಲೆ. ಈ ನನ್ನ ಕೈಯನ್ನು ಕೈಯ ಕಾಲಮತ್ತನ್ನು ಹೇಗೆ ಒಟ್ಟೊಟ್ಟಿಗೆ ಕಾಣಬಲ್ಲೆನೋ ಅಷ್ಟೇ ಸರಳವಾಗಿ. ಅದು ಸತ್ಯವೇ ಆಗಿದ್ದರೆ ಸತ್ಯವನ್ನು ಹೊರಡುವುದಕ್ಕೆ ಈ ಭೂಮಿಯ ಪ್ರಶಸ್ತವಾದ ಸ್ಥಳವಲ್ಲ. ಅದೊಂದು ಅಮೇಧ್ಯದ ಮುದ್ದೆ. ಅಂದರೆ ನನ್ನ ಮಾತು ನಂಬಿಕೆಗೆ ಅನರ್ಹವೇ? ತಮ್ಮ ಮಾತಿಗಿಂತಲೂ ರಾಣಿಯವರ ಋಜುತ್ವ ದೊಡ್ಡದು. ರಾಣಿಯವರ ಮಾನ ಅವಮಾನವಾಗುವುದಕ್ಕಿಂತ ನಮ್ಮ ಅನುಮಾನ ಅವಮಾನವಾಗುವುದೇ ಒಳಿತುಕೊಳ್ಳುವುದು. ನನ್ನ ದೃಢ ನಿರ್ಧಾರವನ್ನು ನೇರ ಜಾರಿಗೊಳಿಸುವಾದರೂ ನಿಮ್ಮೆದುರು ಮಂಡಿಸಿದ್ದಾದರೂ ಯಾತಕ್ಕೆ? ನಿನ್ನ ಆಪ್ತ ಸಲಹೆಗಳು ನಮಗೆ ಬೇಕೆಂದಲ್ಲ. ಈ ವಿಷಯದ ಲಾಭ ನಷ್ಟ ಸೋಲು ಗೆಲುವುಗಳೆಲ್ಲ ಸಂಪೂರ್ಣ ನನ್ನದೇ ಆಗಲಿ. ಹಾಗೆ ಈ ವಿಷಯದಲ್ಲಿ ತಮ್ಮದೇ ಹಸ್ತಸಾಕ್ಷಿಯನ್ನು ವಿಚಾರಿಸಬೇಕೆಂದು ಬಾಹ್ಯ ವಿಚಾರಣೆ ಬೇಡವೆಂದು ನಮ್ಮಲ್ಲಿ ವಿನಂತಿ. ಅದೇ ಹೇಗೆ ಸಾಧ್ಯ? ಒಂದು ಮುದಿಯಾಗಿಯ ಹೋಗಲಿ.
ನಾನೇ ಹೋಗಿ ಹೇಳ್ತೀನಿ. ಇಂಥ ಕಾರ್ಯಭಾರಕ್ಕೆ ಹೆಂಗಸರಿ ಸರಿ? ನನ್ನ ಮುಖದ ಮೇಲೆ ಮೂಡಿರುವ ಕ್ರೋಧದ ಕೆಂಪಣ್ಣವೇ ಆ ಕೆಲಸ ಮಾಡುವಂತ ಎಮಿಲಿಯ ನನ್ನ ವಿಧೇಯತೆಯನ್ನು ರಾಣಿಗೆ ಮನವರಿಕೆ ಮಾಡಿ ರಾಜನೆದುರಿಗೆ ಒಯ್ದು ತೋರಿಸಿದ್ದ ಆ ಮಗುವನ್ನು ನನಗೆ ಕೊಡಬಹುದು. ಮಗುವನ್ನು ಕಂಡರೆ ಆತ ನಿಜವಾಗುವುದು. ಮಾತು ಸೋರುವ ಗಳಿಗೆಗಳಲ್ಲಿ ಮುಗ್ಧತೆಯ ಮೌನ ಎಲ್ಲವನ್ನು ತಮ್ಮ ಒಳ್ಳೆತನವೇ ತಮ್ಮ ಬೇಡಿಕೆಗೆ ಬೆಂಬಲವಾಗಿ ನಿಲ್ಲುತ್ತದೆ. ನಾನು ಈಗಲೇ ರಾಣಿಯವರಿಗೆ ಹೋಗಿ ವಿಷಯ ಹೇಳುತ್ತೇನೆ. ಅವರು ಇಂಥದ್ದೇ ಉಪಾಯ ಆಗಬಹುದೇ ಅಂತ ಈಗಷ್ಟೇ ಯೋಚಿಸುತ್ತಿದ್ದರು. ಆದರೆ ಅದನ್ನು ಮಾಡಬಲ್ಲ ರಾಯಭಾರಿಗಳು ಬರುತ್ತಿರಲಿಲ್ಲ ಅಂತೆ. ಅವರಿಗೆ ತಿಳಿಸಿ ಎಮಿಲಿಯ, ನನ್ನ ಎದೆಯೊಳಗಿನ ಧೈರ್ಯ ಬಾಯಿಗೂ ಬಂದಿದೆ. ಆದರೆ ನಾನು ಆ ಕೆಲಸದಲ್ಲಿ ಗೆದ್ದೇನೆ. ಆದರೆ ಬಾಲನೇನ ಅನುಮತಿ ಇಲ್ಲದೆ ಮಗನ ಮೈಯಲ್ಲಿ ಅವಕಾಶ ಕೊಟ್ಟರೆ ಮತ್ತೆ ನಮ್ಮ ಕಟ್ಟರೆಯ ಕೋಟದ ಕಾದಿದೆ. ಅದಕ್ಕೆ ನೀವು ಚಿಂತಿಸಬೇಕು. ಇದುವರೆಗೆ ಭೂಮಿಯೊಳಗೆ ಬಂಧಿತವಾಗಿದ್ದ ತಾಯಿಯೊಳಗೆ ಬಂಧಿತವಾಗಿದ್ದ ಕೂಸು ಭೂಮಿಗೆ ಬರುತ್ತೆ ಸ್ವತಂತ್ರ ಕಾನೂನಿನ ನಿಯಮದ ಮೇಲೆ ಕೂಡ. ಆದ್ದರಿಂದ ಆ ಮಗುವಿಗೆ ರಾಜಾಜ್ಞೆಯ ಹಂಗಿಲ್ಲ, ತಾಯಿಯ ಆಪಾದನೆಯ ಸೋಂಕು ಇಲ್ಲ. ಯಾವ ಚಿಂತೆಯೂ ಬೇಡ. ಈ ಕೆಲಸ ನನಗೆ ನಿಮ್ಮ ಮತ್ತು ಅಪಾಯದ ನಡುವೆ ನಾನಿದ್ದೇನೆ. ಹೆದರಬೇಡಿ. ಹೇಳಿದ್ದೆ ಪ್ರಭು, ತಮ್ಮ ಕ್ರೋಧ ಮತ್ತು ನನ್ನ
ಕ್ಷೇಮ ಎರಡಕ್ಕೂ ಅದು ಒಳಿತಲ್ಲವೆಂದು ಹೇಳಿದ್ದೆ. ಅಂದ್ರೆ ನೀನು ಅವಳನ್ನು ಅನ್ಯಾಯಕ್ಕಿದ್ದರೆ ಮಾತ್ರ ಆಟ ಆಡ, ತಮ್ಮಂತೆ ನ್ಯಾಯಮಾರ್ಗವನ್ನು ಅನ್ಯಾಯವೆಂದು ಭಾವಿಸಲಾದ ಆತ ಈ ವಿಷಯದಲ್ಲಿ ನನ್ನನ್ನು ಆಡಲ್ಲ. ಹೀಗೆ ಆಕೆ ನನ್ನ ಮೇಲೆ ಸವಾರಿ ಮಾಡಲು ಹೊರಟಾಗೆಲ್ಲ ನಾನು ಕಡಿವಾಣವನ್ನು ಅವಳ ಕೈಗೆ ಕೊಟ್ಟು ಸುಮ್ಮನಿದ್ದು ಬಿಡುತ್ತೇನೆ. ತಮ್ಮ ಬಳಿ ಮನವಿ ಕೊಟ್ಟಿರುವ ತಮ್ಮ ವಿಧೇಯ ಸೇವಕಿ ಶುಶ್ರೂಷಕಿ ಸಾಂತ್ವನಕಾರಿ ಮೇಲ್ನೋಟಕ್ಕೆ ತಮ್ಮ ಹಿಮೇಶ ಎಂದು ಕಾಣಿಸಿಕೊಳ್ಳಲಾಗದಂತಹ ಮಾತುಗಳನ್ನಾಡುವ ಧೈರ್ಯವನ್ನು ನಾನು ಭಾವಿಸುತ್ತೇನೆ. ತಮಗೆ ಹಿಮೇಶಿಗಳನ್ನು ಹೋಗುವುದರಿಂದ ಹೆಚ್ಚು ಈಗ ತಮ್ಮ ಸಜ್ಜನ ಸಾಮ್ರಾಜ್ಞಿಯ ಸಜ್ಜನ ಸಾಮ್ರಾಜ್ಞಿ ಹೌದು ಸಜ್ಜನ ಸಾಮ್ರಾಜ್ಞಿ ಒಳ್ಳೆಯ ರಾಣಿ ಒಳ್ಳೆಯ ರಾಣಿ ಎಂಬ ಮಾತನ್ನು ಹೋರಾಟ ಮಾಡಿ ಅದನ್ನು ಸಾಧಿಸಿ ತೋರಿಸಬಲ್ಲೆ. ಅಗತ್ಯವಿಲ್ಲ, ನನ್ನನ್ನು ನಾನೇ ಹೊರದಿಕೊಳ್ಳುತ್ತೇನೆ. ಆದರೆ ನನ್ನ ಕೆಲಸ ಪೂರೈಸುತ್ತೇನೆ. ನಿಮ್ಮ ಸಜ್ಜನ ಸಾಮ್ರಾಜ್ಞಿ ನಿಮ್ಮ ಒಳ್ಳೆಯ ರಾಣಿ ನಿಮ್ಮ ಈ ಒಂದು ಕೆಲಸ ಅದಕ್ಕೆ ನೀವೀಗ ಆಶೀರ್ವಾದ ಮಾಡಿ. ಪ್ರತಿಕೂಲವಲ್ಲದ್ದು ಹೌದಲ್ಲ, ಹಾಗಿದ್ದರೆ ಸರಿಯಾಗಿ ಕೇಳ
ಕ್ರಿಸ್ತುವೇ ತಪ್ಪಿದರು ನಿನ್ನ ಮತ್ತು ನಿನ್ನ ಹೊಲಸು ಬಾಯಿ ಹೆಂಡತಿಯ ಜೀವಕ್ಕೆ ಸಂಚಿಕಾರಗೊಂಡು ನಮ್ಮ ಅನುಜ್ಞೆಯ ಪ್ರಕಾರ ನೀನು ಈ ಮಗುವನ್ನು ಒಯ್ದು ದೂರದ ನಮ್ಮ ಗಡಿಗಳಾಚೆಗಿನ ಮರುಭೂಮಿಗೆ ಸಾಗಬೇಕು. ಅಲ್ಲಿ ಯಾವ ಕರ್ಣಿಯನ್ನು ದೂರದ ಇದನ್ನು ನಿಸರ್ಗದ ನಿಯಮಕ್ಕೆ ಬಿಟ್ಟು ಬರಬೇಕು. ಎಂಥ ವಿಧಿ ವಿಲಾಸದಿಂದ ಅದು ನಮ್ಮ ಬಳಿಗೆ ಬಂದು ವಿಧಿಯೇ ಆದರೆ ಅಳಿಯು ಕಾರಣವಾಗಲಿ. ಖಂಡಿತ ಒಪ್ಪಿ ಆಣೆ ಮಾಡುತ್ತೇನೆ ಪ್ರಭು. ಇಂಥ ಔದಾರ್ಯಕ್ಕಿಂತ ತಕ್ಷಣದ ಸಾವೇ ಅದಕ್ಕೆ ಲೇಸಿಟ್ಟು ಅನ್ನಿಸುತ್ತಿದ್ದರೂ ಕೂಡ ಓ ಬಡ ಕೂಸೆ, ಪ್ರಕೃತಿಯ ಅನೂಹ್ಯ ಚೈತನ್ಯಗಳು ಪಕ್ಷಿಗಳಾಗಿ ಬಂದು ನಿನ್ನನ್ನು ಸಲಹಲಿಸಿವೆ. ತೋರ ಕರಡಿಗಳು ಒಮ್ಮೊಮ್ಮೆ ತಮ್ಮ ಸ್ವಭಾವ ಮರೆತು ಕರುಣೆ ತೋರುವುದಾಗಿ ಕೇಳಿದ್ದೇನೆ. ಮತ್ತು ಈ ಮಗುವಿಗೂ ಅಂಥದೇ ಔದಾರ್ಯ ಸಿಗಲಿ. ಇಲ್ಲ, ನಾನಿನ್ನು ಯಾವ ಮಗುವನ್ನು ಹುಟ್ಟಿಸುವುದಿಲ್ಲ.
ವಿಚಾರಣೆ ಆಗುತ್ತಿರುವಾಕೆ ಒಬ್ಬ ರಾಜಕುಮಾರರು ನಮ್ಮ ಪ್ರೀತಿಯ ಹೆಂಡತಿ, ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರ ಆಗಿದ್ದವು. ಇಂಥ ಪ್ರತಿಯೊಬ್ಬರನ್ನು ಹೀಗೆ ವಿಚಾರಣೆ ಮಾಡುವುದರ ಮುಖಾಂತರ ಯಾವ ಬಗೆಯಲ್ಲಿಯೂ ನಾವು ದೌರ್ಜನ್ಯವೆಸಗುವವರಲ್ಲ ಎಂಬುದನ್ನು ಕಾಣಿಸಬಯಸುತ್ತೇವೆ. ಎಲ್ಲಿ ಆರೋಪಿಗಳನ್ನು ಹಾಜರುಪಡಿಸಿ ಕಟಕಟೆಯ ಕಟ್ಟೆಯ ಮೇಲೆ ರಾಣಿಯವರು ಉದ್ದಾಮ್ ಹಾಜರಾಗಲೆಂಬುದು ಘನತವೆತ್ತ ಪ್ರಭುಗಳ ಘೋಷಣೆ. Thank you.
ಮಾಡಲ್ಲ, ಪಾಪ ಮಾಡುವುದಕ್ಕಿಂತ ಅವನ ಸಮರ್ಥನೆ ಮಾಡಲಿಕ್ಕೆ ಕಡಿಮೆ ಪಡತನ ಸಾಧ್ಯ. ಅದು ಸತ್ಯವಾದ ಗಾದೆಯವ, ಆದರೆ ನನಗೆ ಆ ಗಾದೆ ಹೊಂದುವುದು. ನೀನದನ್ನು ಒಪ್ಪಿಕೊಳ್ಳುತ್ತಿಲ್ಲ ಅಷ್ಟೇ. ಈಗ ನನ್ನ ಮೇಲೆ ಹೊರಿಸಲಾಗಿರುವ ಪಾಪಕ್ಕಿಂತ ಹೆಚ್ಚನ್ನು ಹಚ್ಚಿಕೊಳ್ಳುವ ಶಕ್ತಿ ನನಗಿಲ್ಲ. ಬಾಲಿಕ್ಸಿನ ವಿಚಾರದಲ್ಲಿ ನಾನು ಆಭಾರ ವಿಜಯ್. ನಾನು ಆತನಿಗೆ ತೋರಿಸಿ, ಆದರೆ ಆ ಸ್ಥಾನ ಗೌರವಕ್ಕೆ ಎಷ್ಟು ಪ್ರೀತಿ ಅಗತ್ಯವಿತ್ತು ಅಷ್ಟನ್ನೇ ತೋರಿಸಿ. ನನ್ನ ಸ್ಥಾನಮಾನಕ್ಕೆ ಎಷ್ಟು ಪ್ರೀತಿ ಅನಿವಾರ್ಯವಿತ್ತು ಅಷ್ಟನ್ನೇ ತೋರಿಸಿ. ನಿಮ್ಮ ಆದೇಶದ ಅನುಸಾರವೇ ತೋರಿಸಿ. ಹಾಗೊಮ್ಮೆ ತೋರಿಸದೆ ಇದ್ದಲ್ಲಿ ಅದು ನಿಮಗೂ ನಿಮ್ಮ ಆ ಬಾಲ್ಯದ ಕಡೆಯಲ್ಲಿ ನಾನು ಕೋರಿದ ಅವಿಕ್ರೇತೆಯಾಗಿ ಕಾರ್ಯಸ್ಥಾನದಿಂದ ಏನು ನನಗೆ ಅದರ ರುಚಿಯೇ ತಿಳಿಯದ ನನಗೆ ಅದನ್ನು ನೀಡಿದ ಒತ್ತಡದಿಂದ ಗುಣಪಡಿಸುತ್ತೇನೆ. ನಾನು ತಿಳಿಯದ ಅದು ದೇವರಿಗೂ ಗೊತ್ತಿರಲಾರ. ಆತ ಪಲಾಯನಗಳಿಗೆ ಏಕೆ ಒಂದು ನಿನಗೆ ಗೊತ್ತು, ಅದಕ್ಕೆ ನೀನು ಕುಮ್ಮಕ್ಕು ಕೊಟ್ಟಿದ್ದೀಯ. ಇದಕ್ಕೆ ನೀನು ಖಂಡನೆ ಅನುಭವಿಸಲೇಬೇಕು. ಮರಣಕ್ಕೆ ಕಡಿಮೆ ಇಲ್ಲದಷ್ಟು. ಪ್ರಭು, ನನಗೆ ಮರಣದ ಭಯವಿಲ್ಲ, ಅದು ನನ್ನ ಬೇಡಿಕೆ. ಬದುಕಿನಿಂದ ಇನ್ನು ನನಗೇನೂ ಸುಖವಿಲ್ಲ. ಬದುಕಿನಿಂದ ಮುಗಿಲಾಗಿದೆ ತಮ್ಮ ವಿಶ್ವಾಸವೇ ಕಳೆದ ಮೇಲೆ ಬದುಕಿ ಬರಬೇಕು. ಮಗನ ಸಹಯೋಗವೇ ಬದುಕುವುದಕ್ಕೆ ಕಾರಣವಾಗಿತ್ತು. ಮಗನ ಸಹಯೋಗವೇ ನೀಡಿದ ಬಳಿಕ ಮದುವೆ ಮಾಡುವುದೇನು? ಹಾಲು ಹಸುವಿನ ನೀಡಿದ ಮೇಲೆ ಬದುಕಿಗೆ ಏನರ್ಥ? ಬೀದಿ ಬೀದಿ ಹಾಗೆಲ್ಲ ನಾನು ಹಾಲು ರೀತಿಯನ್ನು ಬಳಸಿಟ್ಟ ಬಳಿಕ ಬಾಣಕಿಯ ಹಾಸಿಗೆಯಿಂದ ಬೇರ ನನ್ನನ್ನು ಈ ಕಡೆಗಡೆಗೆ ಎಳೆದು ನಿಲ್ಲಿಸಿದ ಬಳಿಕ ಮರಣಕ್ಕಿಂತ ಮಾನಕ್ಕೆ ಹೇಗೆ ಹೊಟ್ಟೆ ಕಿಚ್ಚನ್ನು ಮತ್ತಾವ ಕಟ್ಟಲೆಗೂ ಬೆಲೆ ಕೊಡದೆ ಕುರುಡು ಕಾನೂನಿಗೆ ನನ್ನನ್ನು ಬೆಲೆ ಕೊಟ್ಟರೆ ಅದು ನನಗ ನ್ಯಾಯಕ್ಕೆ ಮಾಡಿದ ಅವಮಾನವಾಗಿತ್ತು. ಅದಕ್ಕೆ ನಾನು ಸಿದ್ಧ.
ಮಹಾಪ್ರಭು, ಕುಮಾರ ರಾಜಕುಮಾರ ಸ್ಥಿತಿ ಗಚ್ಚಿ ಗತ್ತಿ ಹೊರಟು ಹೋದರು. ಅವರು ಪ್ರಭು ತೀರಿಕೊಂಡರು. ದೇವ ಅಪೋಲೋ ನನ್ನ ಮೇಲೆ ಕೋಪ ಬಂದಿದ್ದಾನೆ. ಸ್ವರ್ಗದ ಶಕ್ತಿಗಳು ನನ್ನ ಮೇಲೆ ಪ್ರತೀಕಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ದೇವ ಅಪೋಲೋ ನನ್ನ ಕ್ಷಮಿಸು, ನಾನು ನಿನ್ನ ಕಾರಣಕ್ಕೆ ಅನ್ಯಾಯ ಸಲ್ಲಿಸಿದ್ದೇನೆ. ನನ್ನ
ನಮ್ಮ ಹಡಗು ಬೊಹಿಮಿಯಾದ ಮರುಭೂಮಿಗೆ ತಲುಪಿದೆ ಎಂಬುದು ನಿನಗೆ ನಿಶ್ಚಿತ ತಾನೆ? ಖಂಡಿತವರಯ್ಯ, ಆದರೆ ನಾವು ಬಂದಿರಿದ ಕಾಲಘಟ್ಟದಾಗಿದೆ. ಆಕಾಶ ಇಡಿಕಿರಿದು ಬಿರುಮಳೆ ಬರುವಂತೆ ಬೆದರಿಸುತ್ತಿದೆ. ನನ್ನ ಕೇಳಿದರೆ ನಮ್ಮ ಕೈಯಲ್ಲಿರುವ ಕಾರ್ಯಕರ್ತರು ಆ ಸ್ವರ್ಗಕ್ಕೆ ಸಿಟ್ಟು ಬಂದಿದೆ, ನಮ್ಮನ್ನು ಕೆಕ್ಕರಿಸಿ ನೋಡುತ್ತಿದೆ. ದೇವರು ನಡೆಸಿದಂತಾಗಲಿ, ನೀನು ಹೊರಗಿನ ಬಳಿ ಹೋಗಿ ನಾವೇ ಇನ್ನು ನೋಡಿಕೋ. ನಾನು ಬೇಗನೆ ಮರಳಿ ಬರುತ್ತೇನೆ, ಹೋಗು. ಬೇಗ ಮರಳಿ ಬನ್ನಿ, ಈ ಭೂಮಿಯಲ್ಲಿ ಬಹುದೂರ ಸಾಗಬೇಡಿ. ಹವೇಗಿರುವ ಸೂಚನೆ ಕಾಣುತ್ತಿದೆ. ಮತ್ತೆ ಈ ಜಾಗದಲ್ಲಿ ಕಂಡಿದ್ದನ್ನು ಹಿಡಿದು ತಿನ್ನುವ ಪ್ರಾಣಿಗಳಿವೆ ಎಂಬ ಕುಖ್ಯಾತಿಯಿದೆ. ನೀನು ಹೊರಡು. ಸತ್ತವರು ದೆವ್ವಗಳಾಗಿ ಕಾಣಿಸುತ್ತಾರೆಂದು ನಾನು ನಂಬದಿದ್ದರೂ ಕೇಳಿ ತಿಳಿದಿದ್ದೇನೆ. ಅದು ನಿಜವೇ ಆಗಿದ್ದರೆ ನಿನ್ನೆ ರಾತ್ರಿ ನಿನ್ನಮ್ಮ ನನಗೆ ಕಾಣಿಸಿಕೊಂಡಿದ್ದಳು. ಎಚ್ಚರಕ್ಕಿಂತ ಹೆಚ್ಚು ನಿಜವೆನ್ನಿಸುವ ಆ ನನ್ನ ಕನಸಿನಲ್ಲಿ ನನ್ನೆದುರು ನಡೆದು ಬಂದ ಆ ಹೆಣ್ಣು ರೂಪ ತಲೆಯನ್ನು ಮ್ಯಾತ್ತ ಒಮ್ಮೆ ಇತ್ತ ವಾಲಿಸುತ್ತ ಹೊರಗನ್ನೆಯ ಹೊತ್ತು ಹೊರಟ ಗಂಭೀರ ಹಡಗಿನಂತೆ ತೇರುತ್ತಿತ್ತು. ಶುಭ್ರತೆಯೇ ಮೂರ್ತಿವೆತ್ತ ಹಾಗೆ ಬಿಳಿಯ ಬಟ್ಟೆಯ ಅಲೆಗಳ ಮೇಲೆ ಅದು ಸಾಗಿ ಬಂತು. ಮೂರು ಬಾರಿ ನನ್ನೆದುರು ಬಾಗಿ ಇನ್ನೇನು ಮಾತಾಡಬೇಕು ಎನ್ನುವಷ್ಟರಲ್ಲಿ ಆಕೆಯ ಕಣ್ಣುಗಳಿಂದ ಕಾರಂಜಿ ಚಿಮ್ಮಿತು. ನನ್ನ ಮಗುವನ್ನು ಬಿಸಿಡುವ ಕೆಲಸಕ್ಕೆ ಬಿದ್ರಿಯಿಂದ ವಿಧಿಸಲ್ಪಟ್ಟಿರುವ ನೀನು ಅದನ್ನು ಬೊಹೀಮಿಯಾದ ಭೂಮಿಯಲ್ಲಿ ಇಡುವಾಗ ಅದು ಅಳುತ್ತಿದ್ದರೆ ಹಾಗೆ ಎಂದು ನಾನು ಹೆಸರಿಟ್ಟ ಹೆಣ್ಣಿಗೆ ಇನ್ನು ಭೂಮಿ ಬದುಕಿನ ಹಾಗಿಲ್ಲ. ನಾಡಿಯ ಮೇರೆಗೆ ಇಂಥ ಅಮಾನ್ಯ ಕೆಲಸಕ್ಕೆ ತೊಡಗಿದ ನಿನಗೆ ಇಂದು ನೆಂದು ಮಡದಿ ಪವಲಿನಾಟ ಒಡನಾಟ ಸಿಕ್ಕುವುದಿಲ್ಲ. ಹತ್ತೊಂಬತ್ತರ ಕುಳುವಾರು ಇಲ್ಲಿ ಬೇಡಿಕೆ ಹೊರಟಿದೆ ಅಲ್ಲ.
ಸುಶೀಲ ವಸಂತ ಮಿನ್ನೆ ನೋಡಿ
ಬಹಳ ಉಪಕಾರ ಆಯ್ತು ತಮ್ಮಿಂದ. ದುಡ್ಡು ಹೋಯ್ತು ನನ್ ಕೈತೆ ಸ್ವಲ್ಪ ಕೊಡಿ. ಚೇಟಿ ಕೈ ಹಾಕೋದೇ ಬೇಡ. ಇಲ್ಲಿಂದ 3 ಮೈಲ್ ದೂರಕ್ಕೆ ನಮ್ಮ ನೆಂಟ ಮನೆ ಇದೆ, ಅಲ್ಲಿಗೆ ಹೋಗ್ಬಿಡ್ತೇವೆ. ಅಲ್ಲಿಗೆ ಹೋದ್ರೆ ಎಲ್ಲಾ ವ್ಯವಸ್ಥೆ ಆಗ್ತದೆ. ಕಣ್ಣ ನೋಡಕ್ಕೆ ಹೇಗಿದ್ದ ಈ ಹುಡುಗುಡಿ ಮಂಡಲದಲ್ಲಿ ಕಾಣ್ತಲ್ಲ ಅಂತವನೇ. ಮತ್ತೆ ಅವನನ್ನ ಹಿಂದೆಲ್ಲ ಒಮ್ಮೆ ನೋಡಿದ್ದೇ. ರಾಜ ಆಸ್ಥಾನದಲ್ಲಿ
ಒಳ್ಳೆಯ ಸಮಯಕ್ಕೆ ಬಂದ ಕರೆಯ ಒಳಗೆ ನಾನು ಒಳ್ಳೆ ಯಾವುದೇ ಕಲಿಯು ಅವನ
ಲಾವಣಿ, ಮುದುಕರ ಲಾವಣಿ, ಅಳೋ ಲಾವಣಿ, ನಗೋ ಲಾವಣಿ, ವೀರವಸ್ತ್ರ ಪುಂಡ ಲಾವಣಿ, ಆದ್ರ ಮಾಡ ಬಂಡ ಲಾವಣಿ, ಎಲ್ಲಾದ್ರ ಲಾವಣಿ ಕಳಿಸ್ತಾರೆ. ಸರಾಸರಿಗೆ ಮುತ್ತು ಅಣ್ಣತ್ತು ಬಟ್ಟೆ ಬರೆ ಬಣ್ಣ ಬೇರೆ ಎಲ್ಲಾದ್ರೂ ಮಾಲು ಮಾರಾಟಿದ್ದೀರಿ.
ಎದೆಯೊಳಗೆ ಅಡಗಿರುವ ಅದೇನೋ ಈ ಹಬ್ಬದಲ್ಲಿ ನಿನ್ನನ್ನು ತೊಡಗದ ಹಾಗೆ ತಳೆಯುತ್ತಿವೆ. ನಾನು ಪ್ರೇಮದಲ್ಲಿದ್ದಾಗ ಆ ಅವಳನ್ನ ಹುಡುಗರು ತುಂಬಾ ಬಯಸುತ್ತೆ. ನೀನೇನು ಕೊಡಲಿಲ್ಲ, ನಾನು ಮನೆಗಾರನ ಮಾತನ್ನೆಲ್ಲ ಖಾಲಿ ಮಾಡಿ ಅವಳಿಗೆ ಒಪ್ಪಿಸ್ತಿದ್ದೆ. ಇದನ್ನ ಅವಳು ತಪ್ಪಾಗಿ ತಿಳಿದುಬಿಟ್ರೆ ನಿನಗೆ ಪ್ರೀತಿನೇ ಇಲ್ಲ ಎಂದು ಅವಳಿಗೆ ಕಂಡಿತ್ತು. ಚಿಲ್ಲರೆಗಳ ಬಗ್ಗೆ ಆಕೆಗೆ ಚಿಂತೆ ಇಲ್ಲ ಸ್ವಾಮಿ. ನಾನು ಅವರಿಗೆ ಕೊಡಬಯಸುವ ಕೊಡುಗೆಯನ್ನೆಲ್ಲ ನನ್ನ ಎದೆಯಿಂದ ಮೊಗೆ ಮುಗಿದು ಕೊಟ್ಟಾಗಿದೆ. ಮಾತ್ರ ಬಾಕಿ ಕೇಳು ಪ್ರಿಯೆ, ಈ ಹಿರಿಯರು ಕೂಡ ಹಿಂದೊಮ್ಮೆ ಪ್ರೇಮಿಸಿದವರಂತೆ. ಅವರ ಎದುರಿನಲ್ಲಿಯೇ ನಿನ್ನ ಕೈ ಹಿಡಿದು ಹೇಳುತ್ತೇನೆ ಕೇಳು. ಪ್ರೇಮ ಪ್ರತಿಜ್ಞೆ ಮಾಡುವ ಏನು? ಹೌದು, ನಿಮ್ಮ ಸಂಬಂಧದಲ್ಲಿ ನಮ್ಮ ಗೆಳೆಯರಿದ್ದಾರಲ್ಲ ಅವರೊಬ್ಬರೇ ಏಕೆ? ಎಲ್ಲರೂ ಇರಲಿ, ಎಲ್ಲವೂ ಇರಲಿ, ಈ ಭೂಮಿ, ಈ ಗಗನ, ಸೌರಮಂಡಲ ಸಮೇತ ಈ ಎಲ್ಲಕ್ಕೂ ನನ್ನನ್ನ ಚಕ್ರವರ್ತಿ ಎಂದು ಘೋಷಿಸಿದರೂ ಕೂಡ, ಮನುಷ್ಯ ಶ್ರೇಷ್ಠರಿಗೆ ಸಿಗದ ಸಂಪತ್ತೆಲ್ಲ ನನಗೆ ದಕ್ಕಿದರೂ ಕೂಡ ಇವಳ ಪ್ರೀತಿ ನನಗೆ ಬೆಲೆ ಇಲ್ಲ. ಸಿಗುವುದಾದ್ರೆ ಅದರೊಡನೆ ಎಲ್ಲ ಸಿಗಲಿ, ಇಲ್ಲವಾದ್ರೆ ಏನು ಇಲ್ಲದೇ ಹೋಗು. ಗಟ್ಟಿಯಾದ ಪ್ರೀತಿ ಕೂಡ. ಮತ್ತೆ ಮಗಳೇ ನೀನು ಹೇಳು, ನಿನಗೆ ಆತ್ಮನಲ್ಲಿ ಪ್ರೀತಿ ಇದೆ? ಅಷ್ಟೆಲ್ಲ ಸೊಗಸಾಗಿ ಮಾತಾಡಲು ನನಗೆ ಬರುವುದಿಲ್ಲ, ಆದರೆ ಅವರು ಹೇಳಿದ್ದಕ್ಕೆ ನನಗೆ ಸಮ್ಮತಿ ಉಂಟು. ಆಗಿದ್ದರೆ ಕೈ ಕೊಡಿಸು. ಇಗೋ ಅಪರಿಚಿತ ಅತಿಥಿಗಳೇ, ನಿಮ್ಮೆದುರಿಗೆ ಹೀಗೆ ನಿಮಗೆ ದಾಯಿರುತ್ತೇನೆ, ಬನ್ನಿ ಕೈ ನಿಲ್ಲಕ್ಕೂ ಬರ ಹುಡುಗ ಒಂದು ಕ್ಷಣ. ನಿನಗೆ ಅಪ್ಪನಿಲ್ಲವೆ? ಇದ್ದಾನೆ. ಇದ್ದರೆ ಏನಂತೆ? ಅವನಿಗೆ ಈ ಸಂಗತಿ ತಿಳಿದಿದೆಯೇ? ಇಲ್ಲ, ತಿಳಿಯಬೇಕಾಗಿಯೂ ಇಲ್ಲ. ನನಗನ್ನಿಸ್ತದೆ ಮಗನ ಮದುವೆ ಅಂಗಳದಲ್ಲಿ ಅಪ್ಪನ ಮಾದರಿ ಅಪೇಕ್ಷಣೀಯ. ಯಾಕೆ ತಿಳಿಸಿಲ್ಲ? ನಿನ್ನಪ್ಪ ಇಲ್ಲಿಗೆ ಬರಲಾರದಷ್ಟು ಆಸಕ್ತನೆ, ನಿನ್ನಪ್ಪ ನಿನ್ನೆಲ್ಲ ತಿಳಿಯಲಾರದಷ್ಟು ಬುದ್ಧಿ ಮಾಡ್ತೇನೆ. ಕಣ್ಣು ಕಿವಿ ಸಾಬೀತು ಉಂಟೋ ಅಥವಾ ಆಸ್ತಿಗಾಗಿ ಜಗಳ ಮಾಡಿ ದೂರ ಮಾಡಿದ್ದಾನೆ? ಯಾವುದೂ ಅಲ್ಲ. ಆತನ ವಯಸ್ಸಿನ ಎಲ್ಲರಿಗಿಂತ ಆತ ಹೆಚ್ಚು ಶಕ್ತಿವಂತ, ಆರೋಗ್ಯವಂತನು ಹೌದು. ಹಾಗಾದ್ರೆ ನನ್ನೇ ಆಗಿ ನೀನು ತಪ್ಪು ಮಾಡುತ್ತಿದ್ದೀಯ. ಅದು ಮಗನಪ್ಪ ಮದುವೆಗೆ ಕಾಲಿಡುವಾಗ ನನ್ನಂತ ಅವನ ಅಪ್ಪನಿಗೆ ಸಲಹೆ ನೀಡುವ ಹಾಕಿದೆ ಅಲ್ಲವೇ? ಒಪ್ಪುತ್ತೇನೆ, ಆದ್ರೆ ಗಹನವಾದ ಇನ್ನೊಂದೇ ಕಾರಣಕ್ಕಾಗಿ. ಆ ಕಾರಣ ಏನೆಂಬುದನ್ನು ನಾನೀಗ ನಿಮಗೆ ತಿಳಿಸಲಾರೆ. ಅದಕ್ಕಾಗಿಯೇ ಆತನಿಗೆ ತಿಳಿಸದೆ ನಾನು ಈ ಕೆಲಸ ಮಾಡುತ್ತಿದ್ದೇನೆ. ಆತ ಈ ಸಂಗತಿ ತಿಳಿಯಬೇಕು. ಅದು ಅಗತ್ಯವಿಲ್ಲ. ದಯವಿಟ್ಟು ತಿಳಿಸು. ಇಲ್ಲ, ತಿಳಿಸಲಾರೆ. ಮುಂದೆ ತಿಳಿಸಬಹುದಲ್ಲ, ಮುಂದೊಂದು ದಿನ ಆತ ತಿಳಿಯತಕ್ಕಾಗಿ ಮಾಡಬಾರದಲ್ಲ. ಐಶ್ವರ್ಯಗಳ ಬಗ್ಗೆ ಎಚ್ಚರದಿಂದ ಸಾವಧಾನಿಸಿದರು.
ನೀನೇನು ಹೇಳದಿದ್ದೀಯ ಅಂದರೆ ಸಾಯುವ ಮೊದಲು ಮಾತನಾಡು. ಮುಗಿಯಿತು, ಮುಗಿಯಿತು. ಈಗಲೇ ನಾನು ಸತ್ತರೆ ನಾನು ಬಯಸಿದಾಗ ಸತ್ತಂತಾಗುತ್ತದೆ. ನನ್ನನ್ನು ಏಕೆ ಹಾಗೆ ದಿಟ್ಟಿಸುತ್ತೀರಿ? ನಾನು ಏನಾಗಿದ್ದೇನೋ ಈಗಲೂ ಅದೇ ಆಗಿದೆ. ಆ ಹಾದಿಯಲ್ಲೇ ಮುಂದುವರಿಯುವ ಛಲ ನನ್ನದು.
ಮೂಗು ಬೇಕು ಅಂದ್ರೆ ಆ ಮೂಗು ನಮಗಿದ್ದಿದ್ರಿಂದಲೇ ಈಗ ಇವ್ರು ಮಾಡಿದ್ದೇನು ಅಂತ ಗೊತ್ತಾಗಿ ಹೋಗಿತ್ತು. ಅಲ್ಲ, ಈ ರಾಜ್ಕುಮಾರ್ ಮಾಡಿದ ಕಳ್ಳತನವನ್ನ ರಾಜರಿಗೆ ಹೇಳ್ಬಿಡೋ. ಶೇಷೆ, ಹಾಗ ಮಾಡಿದ್ರೆ ನಾವಿಬ್ರು ಸಾಚಾ ಮನುಷ್ಯರಾಗಿ ನಮ್ಮ ಮೋಸಕ್ಕೆ ಮೋಸ ಮಾಡ್ಕೊಂಡಂಗೆ ಆಗ್ತದೆ. ಮೊದಲು ಸುಮ್ಮನೆ ಇತ್ತು, ನಮ್ಮ ಸದ್ಗುಣಗಳನ್ನ ಕಾಪಾಡಿಕೊಂಡು ಬಿಡ್ತೇವೆ. ಹಾಗೆ ಮಾಡಕ್ ಬರೋದಿಲ್ಲ, ಇದು ಹಾಗೆ ಬರೋದಿಲ್ಲ, ಹಾಗೆ ಮಾಡಕ್ ಆಗೋದಿಲ್ಲ. ಆಗಲೇ ಬರೋದಿಲ್ಲ ಅಂತಂದ್ರೆ ನೋಡು, ನಾನು ಹೇಳಿದ ಮಾತು ಕೇಳದೆ ನೀನು ಅನುಭವಿಸ್ತೀಯ. ನೋಡು, ಈಗಿರೋದು ಒಂದೇ ದಾರಿ, ಆ ಹೆಣ್ಣು ನಮ್ಮ ರಕ್ತಕ್ಕೆ ಹುಟ್ಟಿದ್ದಲ್ಲ, ಅದು ಮಲ್ಲೇಶ್ ಅಂತ ಮಹಾರಾಜರಿಗೆ ಹೇಳ್ಬಿಡೋದು. ಹಂಗಲ್ಲ, ಕೇಳಿ ನಾನು ಹೇಳೋದನ್ನ ಕೇಳು. ಆ ಹೆಣ್ಣು ನಿನ್ನ ರಕ್ತಕ್ಕೆ ಹುಟ್ಟಿದ್ದಲ್ಲ ಅಂತ ಅಂದ್ರೆ ನಿನ್ನ ರಕ್ತದವರು ಮಹಾರಾಜರಿಗೆ ಮೋಸ ಮಾಡಿದಾಗ ಆಗಿಲ್ಲ. ಆದ್ದರಿಂದ ಆದ್ರಿಂದ ಮಹಾರಾಜರು ನಿನ್ನ ರಕ್ತದವರಿಗೆ ಶಿಕ್ಷೆ ಕೂಡ ಆಗಿಲ್ಲ. ಅವಳ ಜೊತೆ ಸಿಕ್ಕಿರೋ ಈ ಪತ್ರಗಳನ್ನ ಹೊರಿಸು. ಐದೇ ಪ್ರಕಾರ ಹೇಗಾಗ್ತದೆಯೋ ಹಾಗಾಗ್ಲಿ. ಸರಿ, ಇದನ್ನೆಲ್ಲ ರಾಜರು ಬರ್ತೀನಿ, ಮತ್ತೆ ಅವ್ರ ಮಗ ಏನೇನು ಮಂಡಾಟ ಮಾಡುವ ಅಂತ ಹೇಳ್ತಾರೆ. ನನ್ನನ್ನೇ ಮಹಾರಾಜ ಬೀಕಟ ಮಾಡ್ಕೊಂಡಿದ್ದಲ್ಲ ಅಕ್ಕ. ಮತ್ತೆ ನಮ್ಮ ರಾಜಕುಮಾರ ಸಾಹೇಬ್ ಕಾಡ್ಬಿಡಕ್ಕೆ ಬಂದು ಇದು ತಾವೇನಾರ ಮಾಡ್ಲೇಬೇಕು. ಮತ್ತೆ ಅರಮನೆ ಹೋಗೋಣ ಅಂತ ಸ್ವಾಮಿ ಅರಮನೆಗೆ. ಹಾಗಿದ್ರೆ ತಪಶೀಲೆ ಎಲ್ಲ ಬರೆದು ಅವ್ರಿಗಿಬ್ರು ಹೆಸರು ವಿಳಾಸ ವಯಸ್ಸು ಲಿಂಗ ಜಾತಿ ಉದ್ಯೋಗ ಯಾರಂದ್ರೆ ಏನೇನ್ ಕೆಲಸ ಇತ್ಯಾದಿತ್ಯ. Thank you.
ಆದರೂ ಸ್ವರ್ಗವು ಬಯಸುವಂತೆ ಎಡುಕನ್ನು ಎಲ್ಲ ಮನೆಗೆ ಸರಿಸಿ ಅವಳ ಸಚ್ಚಾರಿತ್ರೆಯವರು ನೆನಪಿರುವಷ್ಟುಗಳಿಗೆಯೂ ನನ್ನ ಕುಂದುಗಳು ಮರೆಯಾಗುವುದು. ಆ ಕುಂದಿನಿಂದಲೇ ನನ್ನನ್ನು ನಾನೇ ಕೊಂದುಕೊಂಡೆ. ಆದ್ದರಿಂದ ಈ ನನ್ನ ನಾಡು ವಾರಸುದಾರರಿಲ್ಲದೆ ಸರಗುತ್ತಿದೆ. ಪುರುಷೋತ್ತಮರಿಗೆ ಸಿಗಬಹುದಾಗಿದ್ದ ಉತ್ತಮ ಸಂಗಾತಿ ನನಗಿದ್ದು ನಿಜವಾಗಿ ನಿಜ. ಒಬ್ಬರಾದ ಮೇಲೊಬ್ಬರಂತೆ ಇಡೀ ಲೋಕವನ್ನೇ ನೀವು ಮದುವೆಯಾದರು ಆ ಒಬ್ಬೊಬ್ಬರಿಂದ ಒಂದೊಂದು ಸದ್ಗುಣಗಳನ್ನು ಹೆಕ್ಕಿಕೊಂಡಿದ್ದರು. ನೀವೊಂದು ಕೊಂದಿರುವ ಹೆಣ್ಣು ಮತ್ತೆ ನಾನು ಕೊಂದ ಹೆಣ್ಣು ನಿಜ ನಾನು ಕೊಂದ ಹೆಣ್ಣು. ಹಾಗೆ ಹೇಳುವ ಮೂಲಕ ನೀನು ನನ್ನನ್ನು ಮತ್ತೆ ಕೊಲ್ಲುತ್ತಿದ್ದೀಯಾ ಅಂತ ಮಾತು ಆಡುತ್ತೇವೆ. ಇದಕ್ಕಿಂತಲೂ ಬೇರೆ ಆದ ಸಾವಿರ ಸಲಹೆಗಳನ್ನು ನೀನು ನೀಡಬಹುದಿತ್ತು. ಅವರು ಮತ್ತೊಮ್ಮೆ ಮದುವೆಯಾಗಲಿ ಎಂದು ಬಯಸುವವರ ಪೈಕಿ ನೀನು ಹಾಗೆ ಬಯಸಿದ್ದರೆ ಈ ರಾಜ್ಯವನ್ನು ಅವಗಣನೆಗೆ ಮಾಡಿದಂತಾಗಿತ್ತು. ವಾರದಾರ ಇಲ್ಲದಿದ್ದರೆ ನೀ ಮಾಡಿ ಬದುಕುವ ಆಪತ್ತುಗಳನ್ನೆಲ್ಲ ಒಮ್ಮೆ ನೀನು ಯೋಚಿಸಿ ನೋಡು. ಸತ್ಯದ ಸುಖಕ್ಕಾಗಿ ಮತ್ತು ಭವಿಷ್ಯದ ಒಳಿತಿಗಾಗಿ ರಾಜರಿಗೆ ಒಬ್ಬ ಪ್ರೀತಿಯ ರಾಣಿ ಇರುವಂತೆ ನಾವು ಯೋಚಿಸಿಕೊಳ್ಳಬೇಕಲ್ಲವೇನು? ಅವಳಷ್ಟು ಯೋಗ್ಯನಿಗೊಬ್ಬನು ಸಿಗಲಾರದು. ಮತ್ತೆ ದೈವ ಭಾಷೆಯು ಹಾಗೆ ಇದೆ, ಕಳೆದು ಹೋದ ಮಗು ಸಿಗುವ ತನಕ ರಾಜರಿಗೆ ಆದ್ದರಿಂದ ಉತ್ತರಾಧಿಕಾರಿಯ ಬಗ್ಗೆ ಚಿಂತಿಸಬೇಕು. ಅದನ್ನು ಸಿಂಹಾಸನ ತಾನಾಗಿಯೇ. ನಿಜ ಪೌಲಿನ, ಅವಳಂತ ಹೆಂಡಿರು ಸಿಗಲಾರದು. ಆದ್ದರಿಂದ ನನಗೆ ಯಾವ ಹೆಂಡಿರು ಬೇಡ. ಹಾಗಿದ್ದರೆ ನನಗೆ ತಿಳಿಸದೆ ತಾವು ಮತ್ತೆ ಮದುವೆಯಾಗಲಾರಿರಿ ಎಂದು ಪ್ರತಿಜ್ಞೆ ಮಾಡಿದ್ದೇನೆ. ಅದು ನನ್ನ ವಚನ. ಈ ವಚನವನ್ನು ಆ ಸ್ಥಾನದ ಗಣ್ಯರೆಲ್ಲರೂ ಗಮನಿಸಬೇಕು. ನೀನು ಅವರನ್ನು ಹೊರಡಿಸಿ ಒತ್ತಾಯ ಮಾಡುತ್ತಿದ್ದೀಯ? ಹಾಗೇನೂ ಇಲ್ಲ. ಹರ್ಮಿಯೋ ಅಂತವಳೇ ಅಂತ ಆಕೆ ಮತ್ತೊಮ್ಮೆ ಅವರ ಕಣ್ಣಿಗೆ ಬಿದ್ದಿದ್ದಾದ್ರೆ ಅದು ನಡೆದಿತ್ತು. ಪ್ರಭು ಮೋಸ ಮಾಡಿದ್ದಾನೆ. ಆದರೆ ಇದುವರೆಗೂ
ಕ್ಯಾಮಿಲಾ ಕೂಡ ಮಹಾರಾಜನೊಂದಿಗೆ ಬಂದಿದ್ದಾರೆ ಪ್ರಭು. ಯಾರು ಕ್ಯಾಮಿಲಾನೇ? ಹೌದು ಸ್ವಾಮಿ, ನಾನೀಗ ಅವರ ಜೊತೆಯೇ ಮಾತನಾಡಿ ಬಂದೆ. ಅವರೀಗ ಆ ಕುರುಬರನ್ನು ವಿಚಾರಣೆ ಮಾಡುತ್ತಿದ್ದಾರೆ. ಆ ಕುರುಬರು ಇದುವರೆಗೂ ಅಂತಹ ಬಡಪಾಯಿಗಳನ್ನು ನಾನು ಕಂಡಿರಲೇ ಇಲ್ಲ. ಇಬ್ಬರು ನೆಲಕ್ಕೆ ಬಿದ್ದು ಬಿದ್ದು ಬಾಗುತ್ತಾರೆ, ನಡುಗುತ್ತಾ ಕೈ ಮುಗಿಯುತ್ತಾರೆ. ಮಹಾರಾಜರು ಸಿಟ್ಟಾಗಿ ಅವರಿಗೆ ಮರಣದಂಡನೆ ಬೆದರಿಕೆ ಹಾಕಿದ್ದಾರೆ. ಅಯ್ಯೋ ನಮ್ಮಪ್ಪ, ಸ್ವರ್ಗವೇ ನಮ್ಮ ವಿವಾಹ ವಿಧಿಗೆ ಅಡ್ಡಗಾಲಿಡುತ್ತಿದೆ. ಅಂದ್ರೆ ನಿಮಗಿನ್ನು ಮದುವೆ ಆಗಿದ್ದಾವೆ? ಇಲ್ಲ ಪ್ರಭು, ಆಗುವಂತೆಯೂ ಕಾಣುವುದಿಲ್ಲ. ಮತ್ತೆ ಈಕೆ ರಾಜವಂಶದವಳೇನು? ಹೌದು ಪ್ರಭು, ನಾನು ಮದುವೆ ಆದರೆ ತಕ್ಷಣ ಆಕೆಯು ರಾಜವಂಶದವಳೇ ಆಗುತ್ತಾರೆ. ಆ ತಕ್ಷಣಕ್ಕೆ ನಿಮ್ಮಪ್ಪ ತಡೆಗಟ್ಟುತ್ತಿರುವಂತೆ ಕಾಣುತ್ತಿದೆ. ನೀನು ಅವನಿಂದ ದೂರವಾದದ್ದು ಮತ್ತು ಸೌಂದರ್ಯವಿದ್ದಷ್ಟು ಯೋಗ್ಯತೆ ಇಲ್ಲದ ಈಕೆಯನ್ನ ಬಯಸಿದ್ದು ಇದು ನಿನ್ನ ಈ ದುರವಸ್ಥೆಗೆ ಕಾರಣವಾಗಿದೆ. ಬೇಡುತ್ತೇನೆ ಪ್ರಭು, ನನ್ನ ಇದೇ ವಯಸ್ಸಿನಲ್ಲಿ ತಾವು ಎಂತಿದ್ದೀರೆಂದು ನೆನಪಿಸಿಕೊಂಡು ನನ್ನ ಪರವಾಗಿ ವಾದಿಯಾಗಿ. ನೀವು ಕೇಳಿದ್ದೆ ಆದರೆ ನನ್ನ ಅಪ್ಪ ಎಂಥವರನ್ನು ಸಲೀಸಾಗಿ ಕೊಟ್ಟು ಬಿಡುತ್ತಾನೆ. ಸದ್ಯಕ್ಕೆ ನಾನೇನು ಹೇಳಲಾರೆ, ಆದರೆ ನೋಡೋಣ. ನಿನ್ನಪ್ಪನನ್ನು ಕಂಡಾಗ ನಾನು ಹೇಳಬಹುದಾದ್ದನ್ನ ಹೇಳುತ್ತೇನೆ. ಬನ್ನಿ, ನಾವೀಗ ಅವರಿರುವ ಆ ಜಾಗಕ್ಕೆ ತೆರಳೋಣ. ಅಲ್ಲಿಯೇ ನಿಂತು ಮುಂದೆ ಏನಾಗುವುದು ನೋಡೋಣ. ನಂಟರ ಒಮ್ಮೆ ಮನೆ ಹೋಗಿದ್ದೇವೆ. ನೀವು ಮನೆ ಅಥವಾ ಅಜ್ಜಿ
ಇಲ್ಲ, ಆಕೆಯ ಅಡ್ಡಮನೆಗಳಲ್ಲಿ ಉಸಿರು ಕಾಣ್ತಾ ಇದೆ. ಉಸಿರಿನ ಹಬೆಯನ್ನು ಕೆತ್ತರಲ್ಲಂತಹ ಆ ಕೈಯ ನೆನಪು. ಯಾರು ನಗಬೇಡಿ, ನಾನೀಗ ಅವಳಿಗೆ ಮುತ್ತುಕೊಳ್ಳುತ್ತೇನೆ. ಅವಸರಿಸಬೇಡಿ ಪ್ರಭು, ತುಟಿಯರನ್ನು ಇನ್ನೂ ಒಣಗಿಲ್ಲ. ಪರದೆಯನ್ನು ಮುಚ್ಚಲೆ ಪ್ರಭು. ಬೇಡ ಬೇಡ, 20 ವರ್ಷ ಒಟ್ಟಿಗೆ ಬದುಕಿನ ಜೀವಾದರೂ ಹೀಗೆಯೇ ಇರಲಿ. ಈಗಕ್ಕೆ ನೀವೆಲ್ಲ ಹಾಗಾಗುವುದನ್ನು ಬಯಸುತ್ತೀರಾವೆ? ನಾನು ಆ ಮೂರ್ತಿಯನ್ನು ಕೆಳಗೆ ಇಡುವುದನ್ನು, ಆದರೆ ನೀವೆಲ್ಲ ಹಾಗಾದರೆ ನಿಜವಾಗುತ್ತೆ. ಯಾರು ಮಾತಾಡಬೇಡಿ, ಆಕೆ ಹೊರಬರಲಿ. ಹಾಗಿದ್ದರೆ ಸಂಗೀತವೇ ಬಾ, ಆಕೆಯನ್ನು ಎಚ್ಚರಿಸು. ಜನೀ